ನನ್ಕೊಂಡಿರೋವಾಗೆ ನನ್ನ ಮನಸ್ಸಲ್ಲಿ ಯಾವ ಕೆಟ್ಟ ಇಂಟೆನ್ಷನ್ ಇಲ್ಲ ಅವಕ್ಕೆ ಆದ್ರೆ ಕಳೆದು ಹೋಗಿರೋ ನಮ್ಮ ಹಳೆ ದಿನಗಳ ಸಂಬಂಧನ ಮರಿಬೇಡ ನಿನ್ನ ಹೃದಯದಲ್ಲಿ ನನಗೆ ಕೊಟ್ಟಿರೋ ಜಾಗನ ಯಾರಿಗೂ ಕೊಡಬೇಡ ಬೇಡ वैशु याकेनो मतडता नोड़ ना नि फ्रेंड आगे नोड़ो नहीं अदे भावने इकी अंदी सद जीवन शमंत नन जीवन स्पंदन इदेब ಆದರೆ ಆ ಡಿಸ್ಟೆನ್ಸ್ ಹಾಗೆ ಉಳ್ಕೊಂಡ್ರೆ ಒಳ್ಳೇದು ಅದನ್ನ ಅವರೇ ಫೀಲ್ ಮಾಡಬೇಕು ಏನು ಹೇಳ್ದೆ ನೀನು ಕಳೆದ ದಿನಗಳ ಬಗ್ಗೆ ಮರಿಬಾರದು ಅಂತ ವೈಶು ನಿನಗೂ ಚೆನ್ನಾಗಿ ಗೊತ್ತಿದೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಶುರು ಆಗಕಿನ ಮುಂಚೆನೇ ನಾವು ದೂರ ಆಗಿದ್ವಿ ಅದನ್ನ ನೀನು ಈಗ ನಿಭಾಯಿಸೋ ಮಾತಾಡ್ತಾ ಇದ್ದೀಯಾ ಅದು ನಮ್ಮಿಬ್ಬರಿಗೂ ಬೇರೆ ಬೇರೆ ಜೊತೆ ಮದುವೆ ಆದ್ಮೇಲೆ ಇದು ಸರಿಯಲ್ಲ ವೈಶು ವಿಕಿ ಪ್ಲೀಸ್ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳು ಇಲ್ಲ ನೀನ್ ನನ್ನ ಮಾತು ಕೇಳು ನಾವಿಬ್ರು ಫ್ರೆಂಡ್ಸ್ ಯಾವಾಗಲೂ ನಾವು ಫ್ರೆಂಡ್ಸ್ ಆಗಿ ಇರ್ತೀವಿ ಇದನ್ನ ನೀನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀಯೋ ನಿನಗೆ ಒಳ್ಳೆದು ನೀನ್ ಬದಲಾಗಕ್ಕೆ ಕಾರಣ ಇಷ್ಟೇ ವಿಕ್ಕಿ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಮೊದಲು ಇರಲಿಲ್ಲ ಅದು ಬರೀ ನನ್ನ ಕಲ್ಪನೆ ಆಗಿತ್ತು ಅಷ್ಟೇ ಅನ್ಸುತ್ತೆ ನೀನನ್ನ ಪ್ರೀತಿ ಮಾಡಿದ ನಿಜನೇ ಆಗಿದ್ರೆ ಇವತ್ತು ನೀನು ಹೀಗೆ ಸ್ಟ್ರೇಂಜರ್ ತರ ಬಿಹೇವ್ ಮಾಡ್ತಿರಲಿಲ್ಲ ವಿಕ್ಕಿ ನನಗೆ ಇದರ ಬಗ್ಗೆ ಇನ್ನೇನು ಮಾತಾಡಕ್ಕೆ ಉಳಿದಿಲ್ಲ ವೈಶು ಪ್ಲೀಸ್ ಇಲ್ಲಿಂದ ಹೋಗಿ ನಾನು ಹೋಗ್ತೀನಿ ಆದ್ರೆ ನೀನು ಮಾತಾಡ್ತಿರೋದು ನೋಡಿದ್ರೆ ನಿನಗೆ ಸ್ಪಂದನ ಮೇಲೆ ಪ್ರೀತಿ ಆಗಿರೋ ತರ ಕಾಣಿಸ್ತಾ ಇದೆ ಅದಕ್ಕೆ ನನಗೆ ಈಗ ಅವಮಾನ ಮಾಡ್ತಿದ್ಯಾ ಅಲ್ವಾ ಯಾರಿಲ್ಲ ಅಂದಿದ್ದು ನನಗೆ ಸ್ಪಂದನ ಮೇಲೆ ಬೀದಿ ಶುರು ಏನು ಹೇಳ್ತಾ ಇದೆಯಾ ವಿಕ್ಕಿ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ತಪ್ಪ ನನ್ನ ಹೆಂಡತಿ ಮೇಲೆ ನನಗೆ ಪ್ರೀತಿ ಆದರೆ ಅದು ತಪ್ಪ ಇಷ್ಟು ದಿನ ನಾನು ತಪ್ಪು ಮಾಡಿದ್ದೆ ಆದರೆ ಈಗ ಸರಿಯಾಗಿ ನಡ್ಕೊಳ್ತಾ ಇದ್ದೀನಿ ಅವಳು ನಾನ್ ತಾಳಿ ಕಟ್ಟಿರೋ ಹೆಂಡತಿ
ಅದಕ್ಕೂ ಹೆಚ್ಚಾಗಿ ಈ ಮನೆಗೋಸ್ಕರ ಏನ್ ತ್ಯಾಗ ಮಾಡಕ್ಕೂ ಸಿದ್ಧ ಅವಳು. ಸ್ಪಂದನ ಪ್ರೀತಿಸ್ತಾ ಇದೆಯಾ? ಈ ಮತ್ತೆ ನೀನ್ ಹೇಳ್ತಾ ಇದೆಯಾ ವಿಕಿ? ಖಂಡಿತ ಸಾಧ್ಯ ಇಲ್ಲ. ಹಳೆದನ್ನೆಲ್ಲ ಮರ್ತ್ ಬಿಟ್ಟೆ ವಿಕಿ. ನನ್ ಮದ್ವೆಲಿ ಹೇಳಿರೋ ಮಾತನ್ನ ಒಂದ್ಸಲ ನೆನಪ್ ಮಾಡ್ಕೋ. ನಿನ್ ಲೈಫ್ ಅಲ್ಲಿ ನನ್ನದ್ ಬಿಟ್ಟು ಬೇರೆ ಯಾವ ಹುಡುಗಿನೂ ಬರಲ್ಲ ಅಂತ ನೀನ್ ನನಗ್ ಮಾತ್ ಕೊಟ್ಟಿದ್ದೆ. ಬೇಗ ಮರ್ತೋಗ್ಬಿಟ್ಟಿಯ ವಿಕಿ. ನಿಜ, ನಾನು ಆವತ್ ಹಾಗೆ ಹೇಳಿರ್ಬೋದು, ಆದ್ರೆ ಕಳೆದೋಗಿರೋ ನೆನ್ನೆಗಳ ಭಾರನ ಹೊತ್ಕೊಂಡು ನನ್ನ ಜೀವನ ನಾನು ಕಳಿಯಕ್ಕಾಗಲ್ಲ. ಈಗ ನಿನ್ ಜೀವನದ ದಾರಿನೇ ಬೇರೆ, ನನ್ ಜೀವನದ ದಾರಿನೇ ಬೇರೆ. ಅದನ್ನ ನೀನ್ ನೆನ್ಪಿಟ್ಕೋ. ನನ್ನ ಜೀವನದಲ್ಲಿ ಸ್ಪಂದನ ಬಂದಾಗಿಂದ ಪ್ರತಿ ದಿನ ಅವಳ ಜೊತೆನೆ ಕಳಿಬೇಕು ಅಂತ ಅನಿಸ್ತಾ ಇದೆ. ಪ್ರತಿ ದಿನ ಹೊಸದಾಗಿ ಅವಳಿಗೋಸ್ಕರ ಬದುಕಬೇಕು ಅಂತ ಅನಿಸ್ತಿದೆ. ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯ ನೀನು. ನನ್ ಪ್ರೀತಿ ಮಾಡಿ ನನ್ ಇಡೀ ಜೀವನ, ನನ್ ಇಡೀ ಫ್ಯೂಚರ್ ನ ಹಾಳು ಮಾಡ್ಕೊಂಡ್ಬಿಟ್ಟೆ. ಇದಕ್ಕೆ ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ ವಿಕ್ಕಿ? ನಿನ್ನಿಂದ ಮೋಸ ಹೋಗಿ ನಾನ್ ಹೇಗ್ ಕೊರಕ್ತಾ ಇದ್ದೀನೋ, ಸ್ಪಂದನನ್ ಪ್ರೀತಿ ಸಿಗದೆ ನೀನು ಹಾಗೆ ಕೊರಕ್ತೀಯ ನೋಡ್ತಾ ಇರು. ಸ್ಪಂದನ ಹೇಗ್ ನಿನ್ ಪ್ರೀತಿಗೆ ಅರ್ಹಳಲ್ವೋ ಹಾಗೆ ನೀನು ನನ್ ಪ್ರೀತಿಗೆ ಅರ್ಹನಲ್ಲ. ಇಷ್ಟು ದಿನ ಆದ್ಮೇಲೆ ಕೊನೆಗೂ ನಿನ್ ಬಣ್ಣ ಬದಲಾಯಿಸ್ಬಿಟ್ಟೆ ವಿಕ್ಕಿ. ಕೊನೆಗೂ ನಿನ್ ಬಣ್ಣ ಬದಲಾಯಿಸ್ಬಿಟ್ಟೆ. ನನಗ್ ಅನ್ಯಾಯ ಮಾಡಿರೋ ನಿನ್ ಜೀವನ ಖಂಡಿತ ಚೆನ್ನಾಗಿರಲ್ಲ, ಖಂಡಿತ ಚೆನ್ನಾಗಿರಲ್ಲ ನೋಡ್ತಾ ಇರು. ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ನೀ ನನಗೆ ಪ್ರೀತಿ ಮಾಡೋ ಆಸೆ ತೋರಿಸಿ ಅನ್ಯಾಯ ಮಾಡಿದ್ಯ. ಆ ವಿಧಿನೂ ನಿನಗ ಅನ್ಯಾಯ ಮಾಡ್ದೆ ಬಿಡಲ್ಲ ವಿಕ್ಕಿ. ಹೇಗ್ ನೀವಿಬ್ರು ಖುಷಿಯಾಗಿರ್ತೀರಾ ನೋಡ್ತೀನಿ ನಾನು. ಒಂದ್ ಹೆಣ್ಣಿನ ಕಣ್ಣಲ್ಲಿ ನೀರ್ ಹಾಕಿಸ್ತಾ ಇದೀಯ. ಖಂಡಿತವಾಗ್ಲೂ ದೇವ್ರ ಇದನ್ನ ಕ್ಷಮಿಸಲ್ಲ ವಿಕ್ಕಿ. ನಿನ್ನ ಮನ್ಸಾರ ಇಷ್ಟಪಟ್ಟಿದ್ದೆ ನಾನು. ಇಷ್ಟು ದಿನ ನಿನ್ಗೋಸ್ಕರ ಕಾಯ್ಕೊಂಡು ಬಂದಿದ್ದೆ, ಅದೇ ನೀನ್ ಕೊನೆಗೂ ಗಂಡಸರ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಸ್ಟಾಪ್ ಇಟ್ ವೈಶು. ನಾನ್ ನಿನ್ನ ಪ್ರೀತಿಸ್ತೀನಿ, ನನಗೋಸ್ಕರ ಕಾಯಿ ಅಂತಾನು ಹೇಳಿಲ್ಲ, ಹಾಗೆ ನಡ್ಕೊಂಡು ಇಲ್ಲ. ಇಲ್ಲದ ಸಲ್ಲದ ಆರೋಪ ಮಾಡ್ಬೇಡ ವೈಶು. ನೀನು ಈ ಮನೆ ಸೊಸೆ, ಆ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಘನತೆಯಿಂದ ನಡ್ಕೋ. ಸ್ಪಂದನ ಇಲ್ಲದೆ ಇರಬೇಕಾದ್ರೆ ನನ್ನ ರೂಮ್ಗೆ ಬರೋದು ಹೋಗೋದು ಮಾಡಬೇಡ. ಇದನ್ನೆಲ್ಲ ಇಲ್ಲೇ ಈಗಲೇ ನಿಲ್ಲಿಸು. ಪ್ಲೀಸ್.
ಇಲ್ಲಿಂದ ಹೊರಡ್ತೀಯಾ? ಇಷ್ಟು ಬೇಗ ನಾನು ಇಲ್ಲಿ ಬೇಡವಾಗ್ಬಿಟ್ನಲ್ಲ, ರೂಮಿಂದ ಆಚೆ ಹೋಗೋ ಅನ್ನು ಮಟ್ಟಿಗೆ ಬಂದ್ಬಿಟ್ಟಲ್ಲ ನೀನು. ನೀನ್ ನನಗೆ ಅವಮಾನ ಮಾಡಿದ ಹಾಗೆ ಆ ಸ್ಪಂದನ ನಿನ್ಗೆ ಊರವ್ರ ಮುಂದೆಲ್ಲ ಅವಮಾನ ಮಾಡಿರ್ತಾಳೆ. ಆದ್ರೂ ಅವಳೇ ಬೇಕು ಅಂತ ಹೋಗ್ತಿದ್ಯಲ್ಲ, ನಿಂಗೇನು ಅನಿಸ್ತಾ ಇಲ್ವಾ? ವೈಶು, ಗಂಡ ಹೆಂಡತಿ ಮಧ್ಯೆ ಈ ತರದ ಸಾವಿರಾರು ನಡೀತಾ ಇರುತ್ತೆ. ಈ ತರದಕ್ಕೆಲ್ಲ ಮೂರನೇವ್ರ ತಲೆ ಕೆಡ್ಸ್ಕೊಳ್ಳೋದು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಸ್ಪಂದನಾ, ನೀನ್ ಯಾವಾಗ ಬಂದೆ? ನಾನೆಲ್ ಹೋಗಿದ್ದೆ ಅಜಯ್ ಸರ್, ಇಲ್ಲೇ ಇದ್ದೀನಲ್ಲ. ಸ್ಪಂದನಾ, ನಿನಗೆ ಸುಳ್ಳು ಹೇಳದಕ್ ಬರೋದಿಲ್ಲ. ನೀನ್ ಗೋಕರ್ಣಕ್ ಹೋಗಿದ್ ವಿಷಯ ನನಗ್ ಗೊತ್ತಾಯ್ತು. ನಿಮ್ಗೂ ಗೊತ್ತಾಯ್ತಾ? ಅಲ್ಲ ಸ್ಪಂದನಾ, ಹೋಗಕ್ಕಿಂತ ಮುಂಚೆ ನಮ್ಗೊಂದ್ ಮಾತು ಹೇಳ್ಬೇಕು ಅಂತ ನಿನ್ಗೆ ಅನ್ಸ್ಲಿಲ್ವಾ? ಅಲ್ಲ, ಗೋಕರ್ಣ ಹೋಗುವಂತದ್ ಏನಾಗಿತ್ತು? ಇಷ್ಟು ಬೇಗ ನಾವೆಲ್ಲ ದೂರ ಆಗ್ಬಿಟ್ವ ನಿಂಗೆ? ಅಯ್ಯೋ ಅಜಯ್ ಸರ್, ಹಾಗೆಲ್ಲ ಏನೂ ಇಲ್ಲ. ಅದು ಮದ್ವೆ ಆದ್ಮೇಲೆ ಗೋಕರ್ಣಕ್ ಹೋಗೇ ಇರ್ಲಿಲ್ಲ. ಅಲ್ಲಿ ಉಷಾತ್ತೆ ಒಬ್ರೇ ಇದ್ರಲ್ವಾ, ಯಾಕೋ ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ಅದು ಅಲ್ಲದೆ ನಂಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸನೂ ಇತ್ತು. ಸ್ಪಂದನ, ನಿನಗೆ ಸುಳ್ಳು ಹೇಳೋದಕ್ ಬರೋದಿಲ್ಲ ಅಂತ ಹೇಳಿದೆ ತಾನೆ, ಮತ್ತ್ಯಾಕ ಅದೇ ಪ್ರಯತ್ನ ಮಾಡ್ತಿದ್ಯಾ? ವಿಕ್ರಾಂತ್ಗೆ ಅವನ್ ಮಾಡಿದ ತಪ್ಪ ಪರವಾಗಿ ಅವನ್ ನಿನ್ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಬಂದಾಗ ಅವನ್ ಯಾಕೆ ಕ್ಷಮಿಸ್ದೆ ಹಾಗೆ ಕಳಿಸ್ದೆ? ಅವನ್ನ ಕ್ಷಮಿಸ್ಬೋದಿತ್ತಲ್ಲ ಸ್ಪಂದನ, ಅಟ್ಲೀಸ್ಟ್ ಒಂದು ಚಾನ್ಸ್ ಆದ್ರೂ ಕೊಡ್ಬೇಕಲ್ವಾ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಅಜಯ್ ಸರ್? ನಾನ್ ಮಾಡಿದ ಒಂದು ತಪ್ಪಿಂದ
ಅವತ್ತು ನೀನು ವಿಕ್ರಾಂತ್ ಹತ್ರ ಸತ್ಯ ಹೇಳಕ್ಕಾಗಲಿಲ್ಲ. ನಮ್ಮನ್ನ ಒಂದು ಮಾಡಿದೊಡ್ಡ ಜೀವನನೇ ಈಗ ಕಷ್ಟದಲ್ಲಿರಬೇಕಾದ್ರೆ ಅದನ್ನು ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರಲಿ? ವಿಕ್ರಾಂತ್ ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ನಿನ್ನ ಮನೆಯಿಂದ ಆಚೆ ಹಾಕಿರೋ ವಿಷಯ ನನಗೆ ಗೊತ್ತಾಯ್ತು. ಆಗ ನಾನೇ ಮಾಡಿದ ಪ್ರಾಮಿಸ್ನ ಮುರಿದು ಅವನ ಹತ್ರ ಎಲ್ಲ ಸತ್ಯ ಹೇಳಿದೆ. ವಿಕ್ರಾಂತ್ ಅವನ ತಪ್ಪನ್ನ ತಿದ್ಕೊಂಡಿದ್ದಾನಲ್ವಾ, ಮತ್ತೆ ನಿನಗ್ಯಾಕೆ ಹಠ ಸ್ಪಂದನ? ಅಜಯ್ ಸರ್, ನೀವೇನೋ ಸತ್ಯ ಹೇಳಿ ವಿಕ್ರಾಂತ್ ಸರ್ಗೆ ಜ್ಞಾನೋದಯ ಮಾಡಿಸಿದ್ರಿ, ಆದ್ರೆ ಅಷ್ಟೊತ್ತಿಗೆ ಅವ್ರು ನನಗೆ ಎಷ್ಟು ಅವಮಾನ ಮಾಡಬೇಕು ಅದೆಲ್ಲ ಮಾಡಾಗಿತ್ತು. ನನ್ನ ಹತ್ರ ಕ್ಷಮೆ ಕೇಳೋಕ್ ಬಂದೆ ಅಂತ ಅರ್ಧ ಸತ್ಯ ಮಾತ್ರ ಹೇಳಿದ್ದಾರೆ ಅಲ್ವಾ? ಅವತ್ತು ಮಧ್ಯರಾತ್ರಿ ಏನ್ ಮಾಡಿದ್ರು ಅದನ್ನ ಹೇಳಲಿಲ್ಲ ಅಲ್ವಾ? ಯಾಕೆ ಅಂದ್ರೆ ಅರ್ಧ ಮಾತು ಕೇಳೋದು ಅರ್ಧ ಮಾತ್ರ ಹೇಳೋದು ಅವ್ರ ಅಭ್ಯಾಸ. ಅಸಹಾಯಕತೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ತಿನ್ನೋರ್ಗೂ ಒಂದ್ ಸ್ವಾಭಿಮಾನ ಅಂತ ಇರುತ್ತೆ, ಅದಕ್ಕೆ ಪೆಟ್ಟು ಬಿದ್ರೆ ಯಾರು ಸಹಿಸ್ಕೊಳ್ಳಲ್ಲ. ವಂದನ, ಏನ್ ಆಗ್ಬಾರ್ದಿತ್ತು ಅದಾಗೋಗಿದೆ, ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಈ ಸಂಬಂಧನ ಮುರ್ಕೋಬೇಡ. ಶುರು ಆಗದೆ ಇರೋ ಸಂಬಂಧನ ಮುರ್ಕೊಳ್ಳೋದಾದ್ರೂ ಹೇಗೆ ಸರ್? ಅವತ್ತು ವಿಕ್ರಾಂತ್ ನಮ್ಮ ಮನೆಗೆ ಬಂದಾಗ ಅವನ ಕಣ್ಣಲ್ಲಿ ಏನೋ ಒಂಥರ ನೋವು, ಸಂಕಟ. ನಿಮ್ಮಿಬ್ರು ಮಧ್ಯೆ ಒಂದು ಗಟ್ಟಿಯಾದ ಬಾಂಡಿಂಗ್ ಇದೆ ಅಂತ ಅವನ ಕಣ್ಗಳು ಹೇಳ್ತಿತ್ತು. ಅವನ್ ನಿನಗೇನು ಅಲ್ಲ ಅಂದ್ಮೇಲೆ ಅವನ್ ಆಡೋ ಮಾತಿಂದ ನಿನಗೇನು ಅನ್ಸ್ಬಾರ್ದಲ್ವಾ ಸ್ಪಂದನ? ನಮಗ್ ತುಂಬಾ ಹತ್ರ ಆದವ್ರು ನೋವು ಮಾಡಿದಾಗ್ಲೇ ನಮ್ಮ ಮನಸ್ಸು ಒಡೆದು ಚೂರ್ ಚೂರ್ ಆಗೋದು. ಈಗ ನೀನು ಅದೇ ನೋವಿನಲ್ಲಿದ್ಯಾ? ಅಂದ್ಮೇಲೆ ವಿಕ್ರಾಂತ್ ನಿನ್ನ ಮನ್ಸಿಗೆ ಹತ್ರ ಆದವನು ತಾನೆ? ವಿಕ್ರಾಂತ್ಗೆ ನಿನ್ ತುಂಬಾ ಮುಖ್ಯ ಸ್ಪಂದನ. ಇದು ಒಂದು ಸಲ ಅವನ್ನ ಕ್ಷಮಿಸು. ಅಜಯ್ ಸರ್, ನೀವ್ ಯಾಕೆ ವಿಕ್ರಾಂತ್ ಸರ್ ಪರವಾಗಿ ಮಾತಾಡ್ತಿದ್ದೀರಾ? ಯಾಕಂದ್ರೆ ಆ ಮನೆಯವ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಲ್ಲಿ ಕೆಲವ್ರು ಮಾತ್ರ ತಮ್ಮ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳೋದು, ಅದರಲ್ಲಿ ವಿಕ್ರಾಂತ್ ಕೂಡ ಒಬ್ಬ. ಅವನ್ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳ್ತಾ ಇದ್ದಾನೆ. ಈ ರೀತಿ ಮಾಡೋದಕ್ಕೆ ಒಳ್ಳೆತನ, ಧೈರ್ಯ, ಪ್ರಾಮಾಣಿಕತೆ ಬೇಕು. ಅದು ಅವನಲ್ಲಿದೆ. ಸೋ ನಾನು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಪ್ಲೀಸ್ ಬನ್ನ, ಒಂದ್ಸಲ ವಿಕ್ರಾಂತ್ನ ಕ್ಷಮಿಸು. ಸಾರಿ ಅಜಯ್ ಸರ್, ನೀವ್ ಏನೇ ಹೇಳಿದ್ರು ನನ್ ಮನ್ಸು ಬದಲಾಗಲ್ಲ, ನನ್ನ ನಿರ್ಧಾರನೂ ಬದಲಾಗಲ್ಲ. ವಿಕ್ರಾಂತ್ ನಾಯಕ್ ಅನ್ನೋ ಹೆಸರಿಂದ ದೂರ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಆ ನೋವು ನನ್ನ ಜೀವನದಲ್ಲಿ ಇನ್ಯಾವತ್ತೂ ಬೇಡ. ಸ್ಪಂದನ, ಸ್ಪಂದನ, ವೈಷ್ಣವಿ, ನಾನು ನಿಂಗೆ ಹೇಳಿದ್ದೆ ತಾನೆ ವಿಕ್ಕಿನ ಒಂಟಿಯಾಗಿ ಬಿಟ್ಬಿಡು, ಅವನ್ನ ಡಿಸ್ಟರ್ಬ್ ಮಾಡಬೇಡ ಅಂತ. ನಾನು ಇಷ್ಟು ಹೇಳಿದ್ರು ಮತ್ತದೇ ಕೆಲಸ ಮಾಡ್ತಿದ್ಯಲ್ಲ, ಯಾಕೆ ವೈಷ್ಣವಿ? ಏನ್ ಸುಜಾತಮ್ಮ ಹೀಗೆ ಮಾತಾಡ್ತಾ ಇದ್ದೀರಾ? ವಿಕ್ಕಿಯಲ್ಲಿ ಒಂಟಿಯಾಗಿ ಬೇಜಾರಾಗಿದ್ದಾನೆ ಅಂತ ಗೊತ್ತಿದ್ಮೇಲೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಹೇಳಿ? ನನಗೆ ಈ ಮನೆಯವ್ರ ಬಗ್ಗೆ ಕಾಳಜಿ ಇದೆ, ಹಾಗೆ ವಿಕ್ಕಿ ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಅಲ್ಲ, ಅವ್ನ ಮನಸ್ಸಿಗೆ ಬೇಜಾರಾಗಿದೆ, ಯಾರಾದ್ರೂ ಒಬ್ರು ಹೋಗಿ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿದ್ರೇನೆ ಎಲ್ಲ ನಾರ್ಮಲ್ ಆಗೋದು. ಅದರ ಅವಶ್ಯಕತೆ ಇಲ್ಲ ವೈಷ್ಣವಿ. ನನ್ನ ಮಗನ್ಗೆ ಇದರಿಂದ ಹೇಗ್ ರಿಕವರ್ ಆಗ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಅವನಿಂದ ದೂರ ಇರು, ಅಷ್ಟು ಮಾಡಿದ್ರೆ ಅದೇ ನೀನ್ ಅವನಿಗೆ ಮಾಡೋ ದೊಡ್ಡ ಉಪಕಾರ. ಇದೊಳ್ಳೆ ಚೆನ್ನಾಗಾಯ್ತಲ್ಲ, ಏನೋ ಪಾಪ ಊಟ ಮಾಡದೆ ಹಸ್ಕೊಂಡು ಮಲ್ಕೊಂಡಿರ್ತಾನೆ ಅಂತ ಹೇಳಿ ಊಟ ಕರೆದ್ರೆ ಅದೇ ದೊಡ್ಡ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಾ? ಹಲೋ ವೈಷ್ಣವಿ,
ನಾನು ನಿಮಗೆ ಹೇಳಲಿಲ್ವಾ ನನ್ನ ಮಗನ ಊಟ ತಿಂಡಿ ಉಪಚಾರದ ಬಗ್ಗೆ ನೀನೇನು ವಿಶೇಷ ಕಾಳಜಿ ತಗೋಬೇಕಾಗಿಲ್ಲ ಅದಕ್ಕೆ ಅಂತ ನಾನು ಅವನ ಅಮ್ಮ ಇದೀನಿ ನಾನು ನೋಡ್ಕೊತೀನಿ ಅರ್ಥ ಆಯ್ತಾ ಹಾಗೆ ಇನ್ನೊಂದು ವಿಷಯ ಸ್ಪಂದನ ಈ ಮನೆ ಬಿಟ್ಟು ಹೋಗಿರಬಹುದು ಆದರೂ ಸ್ಪಂದನ ವಿಕ್ಕಿ ಇಬ್ಬರು ಗಂಡ ಹೆಂಡತಿ ವೈಷ್ಣವಿ ಗಂಡ ಹೆಂಡತಿ ಮಗೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಅದೇನೇ ಆದರೂ ವಿಕ್ಕಿ ಸ್ಪಂದನಂಗೆ ಸೇರಬೇಕಾದವನು ಬೇರೆಯವ್ರ ವಸ್ತು ಚೆನ್ನಾಗಿದೆ ಅಂತ ಅದ್ರ ಮೇಲೆ ಆಸೆ ಪಡೋದಾಗ್ಲಿ ಅದನ್ನ ಪಡ್ಕೊಳ್ಳೋದಾಗ್ಲಿ ಈ ತರ ಎಲ್ಲ ಮಾಡೋದು ಒಳ್ಳೆ ಸಂಸ್ಕಾರ ಅಲ್ಲಮ್ಮ ನಿಮಗೆ ಒಳ್ಳೆ ಸಂಸ್ಕಾರ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಹ್ಞೂ